ಸೊ ಇದೆಲ್ಲದರ ಬೆಳವಣಿಗೆಗಳ ಮಧ್ಯೆ ಜಾರಕಿಹೊಳಿ ಬ್ರದರ್ಸ್ ಸಭೆ ಕೂಡ ನಡೀತಾ ಇದೆ ಅನ್ನುವಂತ ಸುದ್ದಿ ಇದೆ ಜಾರಕಿಹೊಳಿ ಸಹೋದರರ ಅಸಮಾಧಾನ ತಮ್ಮ ನಿವಾಸಕ್ಕೆ ತೆರೆದಂತಹ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಇನ್ನು ಪರಮೇಶ್ವರ್ ಜೊತೆ ಮಾತುಕತೆ ನಡೆಸಿದಂತ ನಂತರ ಒಂದು ಸಭೆ ನಡೆಯುತ್ತೆ ಒಂದು ಕಡೆ ಬೆಳಗಾವಿಯ ಪಿ ಎಲ್ ಟಿ ಬ್ಯಾಂಕ್ ಆ ಒಂದು ನಿಟ್ಟಿನಲ್ಲಿ ಯಾವ ಒಂದು ಅಸಮಾಧಾನ ಮುಗಿಲೆದಿತ್ತು ಅದು ಸಾಕಷ್ಟು ಕಂಟಿನ್ಯೂ ಆಗ್ಬಿಟ್ಟಿದೆ ಸೊ ಹೀಗಾಗಿ ಜಾರಕಿಹೊಳಿ ಸಹೋದರರಲ್ಲಿ ಮನೆ ಮಾಡಿರುವಂತ ಅಸಮಾಧಾನವನ್ನ ಶತಾಯಗತಾಯ ಶಮನ ಮಾಡಲೇಬೇಕಾದಂತ ಒಂದು ಅನಿವಾರ್ಯತೆ ಕಾಂಗ್ರೆಸ್ ಪಾಳೆಯದಲ್ಲಿದೆ ಸೊ ಇದರ ಬೆನ್ನಲ್ಲೇ ಇವತ್ತು ಡಿ ಎಂ ಪರಮೇಶ್ವರ್ ಅವರನ್ನು ಕೂಡ ರಮೇಶ್ ಜಾರಕಿಹೊಳಿ ಮೀಟ್ ಮಾಡಿದ್ರು ತದನಂತರ ತಮ್ಮ ನಿವಾಸಕ್ಕೆ ಆಲ್ರೆಡಿ ರಮೇಶ್ ಜಾರಕಿಹೊಳಿ ಹೋಗಿದ್ದಾರೆ ಜೊತೆಗೆ ಸತೀಶ್ ಜಾರಕಿಹೊಳಿ ಕೂಡ ತಮ್ಮ ನಿವಾಸಕ್ಕೆ ತೆರಳಿದ್ದಾರೆ ಅನ್ನುವಂಥ ಸುದ್ದಿ ಸಿಗ್ತಾ ಇದೆ ಇನ್ನು ಪರಮೇಶ್ವರ್ ಜೊತೆ ಮಾತುಕತೆ ನಡೆಸಿದ ನಂತರ ಒಂದು ಸಭೆಯನ್ನ ನಡೆಸಲಾಗುತ್ತೆ ಸಾಂಕ್ಯ ರಸ್ತೆಯಲ್ಲಿರುವಂತಹ ಸಚಿವರ ನಿವಾಸದಲ್ಲಿ ಸಭೆ ಸಚಿವ ಜಾರಕಿಹೊಳಿ ನಿವಾಸದಲ್ಲಿ ಆಪ್ತರ ಜೊತೆ ಸಭೆ ನಡೆಸಲಾಗುತ್ತೆ ಇನ್ನು ಜಾರಕಿಹೊಳಿ ನಿವಾಸಕ್ಕೆ ಈಗ ಆಲ್ರೆಡಿ ಶಾಸಕ ನಾಗೇಂದ್ರ ಕೂಡ ಆಗಮಿಸಿದ್ದಾರೆ ಅನ್ನುವಂತ ಸುದ್ದಿ ಸಿಗ್ತಾ ಇದೆ ಎಸ್ ಒಂದು ಕಡೆ ಇವತ್ತು ಬೆಳಗ್ಗೆ ಡಿ ಸಿ ಎಂ ಪರಮೇಶ್ವರ್ ಅವರನ್ನ ಮೀಟ್ ಮಾಡಿದ್ರು ಅವರಿಗೆ ಬೇರೆ ಈಗ ವಿದೇಶಕ್ಕೆ ಹೋಗುವ ಪ್ಲಾನ್ಸ್ ಇದ್ರೂ ಕೂಡ ಸ್ವತಃ ಡಿ ಸಿ ಎಂ ಅವರು ಅದೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಇದು ಒಂದು ಫಸ್ಟ್ ಪ್ರಯಾರಿಟಿ ಆಗಿದೆ ಈಗ ಪ್ರಸ್ತುತ ಅನ್ನುವಂಥ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಹಾಗೆಯೇ ಬಿ ಸಿ ಪಾಟೀಲ್ ಅವರ ಜೊತೆ ಸಾಕಷ್ಟು ನಲ್ವತ್ತು ನಿಮಿಷಗಳ ಕಾಲ ಅವರು ಮಾತಾಡಿದ್ದಾರೆ ತದನಂತರ ಅಂದ್ರೆ ಒಂದು ಕಡೆ ಈ ಒಂದು ಬೇಗುದಿ ಏನ್ ಏರ್ಪಾಡಾಗಿದೆ ವಿನ್ ಕಾಂಗ್ರೆಸ್ ಸೊ ಇದನ್ನ ಎನ್ಕ್ಯಾಶ್ ಮಾಡ್ಕೊಂಡ್ಬಿಡ್ಬೇಕು ಅನ್ನುವಂತ ಒಂದು ತರಾತುರಿಯಲ್ಲಿ ಬಿಜೆಪಿ ಪಾಳೆಯ ಇದೆ ಸೊ ಹೀಗಿರ್ಬೇಕಾದ್ರೆ ನಂತರ ದಿನಗಳಲ್ಲಿ ಯಾವ ಒಂದು ಡಿಸಿಷನ್ಸ್ ಆಗ್ಬೋದು ಗೊತ್ತಿಲ್ಲ ಎಸ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತ ಎಸ್ ನೇರ ಸಂಪರ್ಕದಲ್ಲಿರುವಂತ ನಮ್ಮ ಪ್ರತಿನಿಧಿ ನಂದಿನಿ ನಂದಿನಿ ಈಗ ಪ್ರಮುಖವಾಗಿ ಈಗ ಸಚಿವ ಜಾರಕಿಹೊಳಿ ನಿವಾಸದಲ್ಲಿ ಇವಾಗ ಸಭೆ ಈಗ ಸಂವೇ ದಿಸ್ ಇಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಫಾರ್ ಕಾಂಗ್ರೆಸ್ ಆಸ್ ವೆಲ್ ಬಿಜೆಪಿಗೆ ಸೊ ಹೇಗಿರಬೇಕಾದ್ರೆ ಯಾರೆಲ್ಲ ಈ ಸಭೆಯಲ್ಲಿ ಪಾಲ್ಗೊಳ್ಳಬಹುದು ಹಾಗೇನೆ ಡಿಸಿಷನ್ಸ್ ಯಾವ ರೀತಿ ಹೋಗಬಹುದು ಬೆಳವಣಿಗೆ ಯಾವ ರೀತಿ ಎಕ್ಸ್ಪೆಕ್ಟೇಷನ್ಸ್ ಕಾಣ್ತಾ ಇದೆ ಡಾಲರ್ಸ್ ಕಾಲೋನಿ ಮಾಜಿ ಸಚಿವರಾದಂತಹ ಸತೀಶ್ ನಿವಾಸದ ಎದುರು ಸದ್ಯ ನಾನಿದ್ದೇನೆ ಇಲ್ಲಿನ ಡೆವಲಪ್ಮೆಂಟ್ ಗಳನ್ನ ಗಮನಿಸೋದಾದ್ರೆ ಮೌನವಾಗಿ ಎಲ್ಲವೂ ಸಹ ಕಾವೇರ್ತದೆ ಅಂತಾನೆ ಹೇಳ್ಬೋದು ಬೆಳಗಾವಿಯ ಪೊಲಿಟಿಕ್ಸ್ ಅನ್ನ ನೀವು ಗಮನಿಸೋದಾದ್ರೆ ಪಿ ಎಲ್ ಡಿ ಬ್ಯಾಂಕ್ ನ ಚುನಾವಣೆ ಏನೆಲ್ಲ ಬದಲಾವಣೆ ತಂತು ಅಂದ್ರೆ ಸಚಿವ ಸಂಪುಟದಲ್ಲಿ ಅಂದ್ರೆ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಮೈತ್ರಿ ಸರ್ಕಾರದ ಸರ್ಕಾರದಲ್ಲಿ ಸಚಿವರೊಬ್ಬರ ಹಸ್ತಕ್ಷೇಪದಿಂದಾಗಿ ತಮ್ಮ ಕ್ಷೇತ್ರವಲ್ಲದಿದ್ರೂ ಸಹ ಅವರ ಹೇಳಿಕೆಗಳು ಹಾಗೂ ಅವರ ಮಧ್ಯಸ್ಥಿಕೆಯ ವಿಚಾರ ಇಬ್ಬರು ನಾಯಕರಿಗಳಿಗೆ ಮುನಿಸಿಗೆ ಕಾರಣವಾಗಿದೆ ಅನ್ನುವಂತಹ ಅಪ್ಡೇಟ್ ಸಿಗ್ತದೆ ಈಗಾಗಲೇ ಜಾರಕಿಹೊಳ್ಳಿ ಬ್ರದರ್ಸ್ ತಮ್ಮ ನಡೆಯನ್ನು ಸ್ಪಷ್ಟಪಡಿಸಿದ್ದಾರೆ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಲುಗೈ ಸಾಧಿಸಿದ್ದಾರೆ ಅನ್ನುವಂತಹ ವಿಚಾರವನ್ನ ಈಗಾಗಲೇ ಕಂಡಿದ್ದೇವೆ ಅವರು ಸಹ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡಿರುತ್ತದೆ ಆದ ನಂತರವೂ ಸಹ ಜಾರಕಿಹೊಳ್ಳಿ ಬ್ರದರ್ಸ್ಗೆ ಮುಖಭಂಗ ಹಲವು ವಿಚಾರಗಳು ಇವರ ನಿದ್ದೆಯನ್ನ ಕೆಡಿಸಿದೆ ಹಾಗಾಗಿ ಇದೇ ಸಮಯವನ್ನ ಬಿಜೆಪಿ ಸಹ ವರ್ಕೌಟ್ ಮಾಡ್ತಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ ಈ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಜಾರಕಿಹೊಳ್ಳಿ ಬ್ರದರ್ಸ್ ಅನ್ನ ಸಂಪರ್ಕ ಮಾಡಿದ್ದೇ ಆದ್ರೆ ಇಡೀ ಸರ್ಕಾರವನ್ನ ಬುಡಮೇಲು ಮಾಡುವಂತಹ ಶಕ್ತಿ ಜಾರಕಿಹೊಳ್ಳಿ ಬ್ರದರ್ಸ್ಗೆ ಇದೆ ಅನ್ನುವಂತಹ ಲೆಕ್ಕಾಚಾರ ಇದೆ ಸದ್ಯದ ಅಪ್ಡೇಟ್ ನ ಪ್ರಕಾರ ಇದು ಸ್ವಾಭಿಮಾನದ ವಿಚಾರವಾಗಿದ್ದು ಜಾರಕಿಹೊಳಿ ಬ್ರದರ್ಸ್ ಈ ಸಂಬಂಧಪಟ್ಟ ಹಾಗೆ ಇಂದು ಇಲ್ಲ ನಾಳೆ ಸಭೆ ನಡೆಸ್ತಾರೆ ಅನ್ನುವಂತಹ ಸಾಧ್ಯತೆಗಳ ಬಗ್ಗೆ ಚರ್ಚೆ ನಡೆದಿದೆ ಇಂದು ಬೆಳ್ಳಂ ಡಿ ಸಿ ಎಂ ಪರಮೇಶ್ವರ್ ನಿವಾಸಕ್ಕೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ೂ ಸಹ ಬಿ ಸಿ ಪಾಟೀಲ್ ತಮ್ಮ ಮಾತನ್ನ ಸ್ಪಷ್ಟಪಡಿಸಿದ್ದಾರೆ ಬಿಜೆಪಿ ಅಧಿಕಾರವನ್ನ ಸೃಷ್ಟಿ ಮಾಡಬೇಕು ಹಾಗೂ ಆಡಳಿತ ನಡೆಸಬೇಕು ಅಂತ ಬಂದಾಗ ನೂರ ನಾಲ್ಕು ಸೀಟ್ಗಳನ್ನು ಹೊಂದಾಗ ಬಿಸಿ ಪಾಟೀಲ್ ಅವ್ರನ್ನ ಸಂಪರ್ಕ ಮಾಡಿದ್ರು ಆಡಿಯೋ ಸಹ ರಿಲೀಸ್ ಆಗಿತ್ತು ಹಾಗಾಗಿ ಬಿ ಸಿ ಪಾಟೀಲ್ಗೆ ಈಗಲೂ ಸಹ ಬಿಜೆಪಿ ಬಾಗಿಲು ಓಪನ್ ಇದೆ ಅಂದ್ರೆ ಬ್ರದರ್ಸ್ ನ ಗ್ರೀನ್ ಸಿಗ್ನಲ್ ಗಾಗಿ ಕಾಯ್ತಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಈಗ ಗೆ ತಲುಪಿಸಲಾಗಿದೆ ಈ ರೀತಿ ಹಲವು ಶಾಸಕರು ಅಸಮಾಧಾನ ಅಂದ್ರೆ ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿರುವಂತಹ ಶಾಸಕರು ಜಾರಕಿಹೊಳ್ಳಿ ಬ್ರದರ್ಸ್ ಮನೆ ಬಾಗಿಲನ್ನು ತಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ ಸದ್ಯ ಇಬ್ಬರು ಬ್ರದರ್ಸ್ಗಳು ವಿಧಾನಸೌಧ ತಲುಪಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಇದನ್ನ ಯಾವ ರೀತಿ ಶಮನಗೊಳಿಸುತ್ತೆ ಅಂದ್ರೆ ಜಾರ್ಕಿ ಇಬ್ಬರು ಒಂದೇ ಕುಟುಂಬಕ್ಕೆ ಎರಡು ಸಚಿವ ಸ್ಥಾನ ಕೊಡಬೇಕು ಅನ್ನೋ ಒಂದು ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ ಆದ್ರೆ ಕ್ಷೇತ್ರದ ಜನರು ಸತೀಶ್ ಜಾರಕಿಹೊಳಿ ಮಂತ್ರಿ ಆಗ್ಲಿ ಅನ್ನುವಂತಹ ಆ ಬೇಡಿಕೆಯನ್ನ ಇಟ್ಟಿದ್ದಾರೆ ಅನ್ನುವಂತಹ ಅಭಿಪ್ರಾಯ ಸಹ ಕೇಳಿದ್ರೆ ಹಾಗಾದ್ರೆ ನಿಜಕ್ಕೂ ಸತೀಶ್ ಜಾರಕಿಹೊಳಿಗೆ ಸಚಿವ ಸ್ಥಾನ ಸಿಕ್ಕರೆ ಎಲ್ಲ ಸರಿ ಹೋಗುತ್ತಾ ಅಂತ ನೋಡ್ಬೇಕಾಗಿದೆ ಅಪರಣ ನಂದಿನಿ ಈಗ ಮತ್ತೊಂದು ಅಂಶ ಅಂದ್ರೆ ಅವರು ಒಂದು ಬಿಗಿ ಇಟ್ಕೊಂಡಿದ್ರು ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಒಂದು ಮತ್ತೆ ಒಬ್ರು ಶಾಸಕರೊಬ್ಬರಿಗೆ ಸಚಿವ ಸ್ಥಾನ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ದಿನೇಶ್ ಗುಂಡೂರಾವ್ ಅವರಿಗೆ ಸಾಕಷ್ಟು ಅಂದ್ರೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ನಿಟ್ಟಿನಲ್ಲೇ ಬಂದಿದ್ವು ಆದ್ರೆ ಇದನ್ನ ಬಿಟ್ಕೊಡಕ್ಕೆ ಒಂದ್ ಕಡೆ ದಿನೇಶ್ ಗುಂಡೂರಾವ್ ರೆಡಿ ಇರ್ತಾರ ಅಥವಾ ಇದೆಲ್ಲವೂ ಆಗೋದಿಲ್ಲ ಅಂತ ಗೊತ್ತಿದ್ದು ಗೊತ್ತಿದ್ದೇ ಈ ಒಂದು ಬೇಡಿಕೆ ಇಟ್ಬಿಟ್ರಾ ರಮೇಶ್ ಜಾರಕಿಹೊಳಿ ಅವರು ಸೊ ಸಂವೇ ಬಿಜೆಪಿ ಕಡೆ ವಾಲೋದು ಎಷ್ಟು ಮಟ್ಟಿಗೆ ಸದ್ಯ ಅಪ್ಡೇಟ್ ನ ಅಪರ್ಣ ಈ ಎಲ್ಲ ಅಪ್ಡೇಟ್ಗಳನ್ನ ಮೊದಲಿನಿಂದನೂ ಫಾಲೋ ಮಾಡಿ ಬಂದವರು ನೀವು ನಿಮಗೆ ಚೆನ್ನಾಗಿ ಗೊತ್ತಿದೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅನ್ನೋದು ಮುಗಿದ ವಿಚಾರವಾಗಿದೆ ಸದ್ಯ ಇರುವಂತಹ ಏಕೈಕ ವಿಚಾರ ಅಂದ್ರೆ ಸಚಿವ ಸಂಪುಟ ವಿಸ್ತರಣೆ ಈ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಶಾಸಕರಾದಂತಹ ಸತೀಶ್ ಜಾರಕಿಹೊಳಿಗೆ ಸಚಿವ ಸ್ಥಾನವನ್ನ ನೀಡೋದು ಹಾಗೂ ಅವರಿಗೆ ಬೇಕಾದಂತಹವರಿಗೆ ಪ್ರಮುಖವಾದಂತಹ ನಿಗಮ ನಿಗಮವಂಡಿಗಳನ್ನ ನೀಡುವಂತಹ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಿದೆ ಇನ್ನು ಮೈತ್ರಿ ಸರ್ಕಾರ ಸಚಿವ ಸಂಪುಟ ವಿಸ್ತರಣೆಯಲ್ಲೇ ಹಿಂದೇಟಾಗ್ತಿದೆ ಈಗ ಈಶ್ವರ್ ಖಂಡ್ರೆ ಮಧ್ಯಸ್ಥಿಕೆ ಹಿನ್ನೆಲೆಯಲ್ಲಿ ಜಾರಕಿಹೊಳ್ಳಿ ಬ್ರದರ್ಸ್ ತಮ್ಮ ಯಾವುದು ಈ ಚುನಾವಣಾ ಕಣದಲ್ಲಿ ಪಿಎಲ್ಡಿ ಡಿ ಚುನಾವಣಾ ಕಣದಲ್ಲಿ ಇದ್ದಂತಹ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿ ಹಿಂದೆ ಸರಿದಿದ್ದಾರೆ ಈಗ ಕಾಂಗ್ರೆಸ್ ಇವರ ಬೇಡಿಕೆಗೆ ಸೊಪ್ಪಾಕುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಮುಂದಿನ ವಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ದೆಹಲಿಗೆ ನಿಯೋಗ ಹೊರಡುತ್ತೆ ಅನ್ನುವಂತ ಮಾಹಿತಿ ಇತ್ತು ಆ ಪಟ್ಟಿಯಲ್ಲಿ ಇವರ ಹೆಸರು ಸೇರ್ಪಡೆಯಾಗುತ್ತಾ ಅಂತ ನೋಡಬೇಕು ಇಲ್ಲ ಬಿಜೆಪಿ ಪಟ್ಟಿಯಲ್ಲಿ ಸೇರ್ಪಡೆ ಆಗುತ್ತಾ ಅಂತ ಕಾದು ನೋಡಬೇಕಾಗಿದೆ ನಂದಿನಿ